ಸತತ ಮಳೆಯಿಂದಾಗಿ ಹಾನಿಗೊಳಗಾಗಿರುವ ಚಿತ್ರದುರ್ಗ ಜಿಲ್ಲೆಯ ವಿವಿಧ ಗ್ರಾಮಗಳಿಗೆ ಕಂದಾಯ ಸಚಿವ ಆರ್ ಅಶೋಕ ನಿನ್ನೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಬಳಿಕ ಅವರು ನಿರಂತರ ಮಳೆಯಿಂದಾಗಿ ರಾಜ್ಯಾದ್ಯಂತ ಸಾವಿರಾರು ಹೆಕ್ಟೇರ್ ಬೆಳೆ ನಾಶವಾಗಿದೆ. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರಿನಲ್ಲಿ ಬೆಳೆಯಲಾಗಿದ್ದ ಈರುಳ್ಳಿ, ಕಡಲೆ ಬೆಳೆ ಸಂಪೂರ್ಣ ಹಾನಿಯಾಗಿದೆ. ಇದರ ಪರಿಶೀಲನೆ ನಡೆಸುತ್ತಿದ್ದು, ಸಂಕಷ್ಟಕ್ಕೀಡಾದ ರೈತರಿಗೆ ಸೂಕ್ತ ಪರಿಹಾರ ಒದಗಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದರು. ಸುಮಾರು 350 ಹೆಕ್ಟೇರ್ಗೂ ಹೆಚ್ಚು ಜಮೀನು ಹೆಚ್ಚು ಮಳೆ ಬಂದು ಕಡಲೆ ಬೇರುಗಳೇನಿದೆ ಅದು ಕೊಳತೋಗಿದೆ. ಅದರಿಂದ ಎಲೆ ಎಲ್ಲ ಒಣಗಿ ಫಸಲು ಹಾಳಾಗ್ತಾ ಇದೆ. ಎರಡನೇದು ಈರುಳ್ಳಿ. ಈರುಳ್ಳಿನೂ ಕೂಡ ಈ ರಾಜ್ಯದಿಂದ ಬೇರೆ ಬೇರೆ ರಾಜ್ಯಗಳಿಗೆ ಬೇರೆ ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಆಗ್ತಾ ಇತ್ತು. ಅದು ಕೂಡ ಮಳೆ ಬಂದು ಅಕಾಲಿಕವಾದಂಥ ಮಳೆಯಿಂದ ಇವತ್ತು ಹಾನಿ ಆಗಿದೆ. ಇದಲ್ಲದೆ ಹಾವೇರಿ ಜಿಲ್ಲೆಯಲ್ಲೂ ಸಮಸ್ಯೆ ಆಗಿದೆ, ಅದೇ ಧಾರವಾಡದಲ್ಲೂ ಸಮಸ್ಯೆ ಆಗಿದೆ, ಕೋಲಾರದಲ್ಲೂ ಕೂಡ ದ್ರಾಕ್ಷಿ ಈ ಥರದ ಬೆಳೆಗಳು ಕೂಡ ಹಾನಿಯಾಗಿರೋವಂಥದ್ದು ನನ್ನ ಗಮನಕ್ಕೆ ಬಂದಿದೆ. ಅದಕ್ಕೋಸ್ಕರ ಇವತ್ತು ಭೇಟಿ ಮಾಡಿ ರೈತರಿಗೆ ಸಿಗಬೇಕಾದಂಥ ಪರಿಹಾರವನ್ನು ಕೊಡಿಸೋವಂಥ ದೃಷ್ಟಿಯಿಂದ ಸರ್ಕಾರ ಕ್ರಮ ತೆಗೆದುಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಭೇಟಿಗೆ ಬಂದಿದ್ದೀನಿ. ಪರಿಶೀಲನೆ ಮಾಡಿ ಯಾರಿಗೆ ಅನ್ಯಾಯ ಆಗಿದೆ, ಯಾರಿಗೆ ಬೆಳೆ ಹಾನಿಯಾಗಿದೆ ಅವರಿಗೆ ಪರಿಹಾರ ಕೊಡಿಸೋವಂಥ ದೃಷ್ಟಿನಲ್ಲಿ ಸರ್ಕಾರ ಕೂಡಲೇ ಕ್ರಮವನ್ನು ತೆಗೆದುಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ನಾನು ಇಲ್ಲಿ ಬಂದು ಭೇಟಿ ಮಾಡ್ತಾ ಇದ್ದೀನಿ. ಈ ಸತತವಾಗಿ 3 ತಿಂಗಳಿಂದ ರೈತ ಪಾಲಯ್ಯ, ಸತತ 3 ತಿಂಗಳಿನಿಂದ ಸುರಿದ ಮಳೆಯಿಂದಾಗಿ ಈರುಳ್ಳಿ ಬೆಳೆ ನಾಶವಾಗಿತ್ತು, ಇದೀಗ ಕಡಲೆ ಬೆಳೆ ಹಾನಿಯಾಗಿದೆ. ಹೀಗಾಗಿ ಸರ್ಕಾರ ಸೂಕ್ತ ಪರಿಹಾರ ನೀಡಬೇಕು ಎಂದು ಆಗ್ರಹಿಸಿದರು. ಏನು ಬೆಳೆನೇ ಆಗಲ್ಲ ಈ ವರ್ಷದ ಸಮೇತ, ಅದಕ್ಕೆ ಸರ್ಕಾರ ಏನನ್ನ ಸೂಕ್ತ ಇದಕ್ಕೆ ರೈತರಿಗೆ ಒಂದು ಪರಿಹಾರ ಕಲ್ಸ್ಕೊಡ್ಬೇಕಂತ ಹೇಳ್ಬಿಟ್ಟು ಕೇಳ್ಕೊತಾ ಇದ್ದೀನಿ 3 ತಿಂಗಳ. ಮತ್ತೊಬ್ಬ ರೈತ ಮಂಜುನಾಥ ರೆಡ್ಡಿ, ಈ ಭಾಗದ ಪ್ರಮುಖ ಬೆಳೆಗಳಾದ ಈರುಳ್ಳಿ ಮತ್ತು ಕಡಲೆ ಅತಿಯಾದ ಮಳೆಗೆ ಕೊಚ್ಚಿ ಹೋಗಿದೆ. ಇದರಿಂದ ರೈತರು ಸಂಕಷ್ಟಕ್ಕೊಳಗಾಗಿದ್ದು ಸರ್ಕಾರ ಪರಿಹಾರ ಒದಗಿಸಬೇಕು ಎಂದು ಒತ್ತಾಯಿಸಿದರು. ಕೊಡಿಸೋದಾದ್ರೆ ನೀವು ಕೊಡಿಸ್ರಿ ರೈತರಿಗೆ ಏನಂತ ಸ್ವಲ್ಪ ಬೆಳೆ ಪರಿಹಾರನೋ ಏನಾದರೂ ಒಂದು ಚೂರು ಬೆಳೆ ಮುಂದೆ ದಾರಿ ನೋಡ್ಸೋಕ್ಕಾದ್ರೂ ಒಂದು ದಾರಿ ಮಾಡಿರಿ.